ನಮಸ್ಕಾರ ವೀಕ್ಷಕರೇ, ದಿನಕ್ಕೊಂದು ಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಾಂಛನ ಗೌಡ. ಹಿಂದಿನ ಸಂಚಿಕೆಯಲ್ಲಿ ನಾನು ದ್ರೋಣಾಚಾರ್ಯರ ಬಗ್ಗೆ ನಿಮಗೆ ಕತೆ ಹೇಳಿದೆ. ಅವರು ಯಾಕಾಗಿ ಹಸ್ತಿನಾಪುರಕ್ಕೆ ಬಂದರು ಅಂತಲೂ ನೀವು ತಿಳ್ಕೊಂಡ್ರಿ. ಇಂದು ನಾನು ನಿಮಗೆ ಮುಂದೇನಾಗತ್ತೆ ಅಂತ ಹೇಳ್ತೀನಿ. ಹೀಗೆ ದ್ರೋಣಾಚಾರ್ಯರು ಹಸ್ತಿನಾಪುರಕ್ಕೆ ಬರ್ತಾರೆ, ಹಾಗೆ ಭೀಷ್ಮನು ದ್ರೋಣಾಚಾರ್ಯರನ್ನು ಮುಂದೆ ತನ್ನ ಮೊಮ್ಮಕ್ಕಳಾದ ಪಾಂಡವರು ಹಾಗೂ ಕೌರವರಿಗೆ ವಿದ್ಯೆಯನ್ನು ಕೊಡಲಿಕ್ಕೋಸ್ಕರ ನೇಮಕ ಮಾಡ್ತಾನೆ. ಹಾಗೆ ಭೀಷ್ಮನಿಗೆ ಬಹಳ ಸಂತೋಷವಾಗುತ್ತೆ, ಯಾಕಂದರೆ ಭೀಷ್ಮನಿಗೆ ಮುಂಚೆನೇ ಗೊತ್ತಿರತ್ತೆ ದ್ರೋಣಾಚಾರ್ಯರಿಗೆ ಎಲ್ಲ ವಿದ್ಯೆನೂ ಗೊತ್ತಿದೆ, ಹಾಗೆ ಅವರು ಎಲ್ಲ ವಿದ್ಯೆಗಳಲ್ಲಿ ನೈಪುಣ್ಯತೆಯನ್ನು ಪಡೆದಿದ್ದಾರೆ ಅಂತ ಅವನಿಗೆ ಗೊತ್ತಿರತ್ತೆ. ಹಾಗೆ ದ್ರೋಣಾಚಾರ್ಯರು ತನಗಾಗಿರುವ ಅವಮಾನವನ್ನು ಕೂಡ ಭೀಷ್ಮನ ಬಳಿ ತೊಡ್ಕೋತಾನೆ. ದ್ರುಪದನು ತನಗೆ ಮಾಡಿರುವಂತಹ ಅವಮಾನ ಎಲ್ಲವನ್ನು ಭೀಷ್ಮನ ಮುಂದೆ ಹೇಳ್ಕೋತಾನೆ. ಆಗ ಭೀಷ್ಮನು ದ್ರೋಣಾಚಾರ್ಯರಿಗೆ ಹೇಳ್ತಾನೆ, ಏನು ಬೇಜಾರು ಮಾಡಿಕೊಳ್ಬೇಡ, ನನ್ನ ಮೊಮ್ಮಕ್ಕಳಾದ ಪಾಂಡವರು ಹಾಗೂ ಕೌರವರಿಗೆ ನೀನು ವಿದ್ಯೆಯನ್ನು ನೀಡು, ಖಂಡಿತ ನಿನಗೆ ಒಬ್ಬ ಒಳ್ಳೆಯ ಶಿಷ್ಯ ಖಂಡಿತ ಸಿಕ್ಕೇ ಸಿಗ್ತಾನೆ ಅಂತ ಹೇಳ್ತಾನೆ. ಹಾಗೆ ರಾಜ್ಯ ಮರ್ಯಾದೆಯಿಂದ ದ್ರೋಣಾಚಾರ್ಯರನ್ನು ತನ್ನ ಆಸ್ಥಾನಕ್ಕೆ ಬರಮಾಡಿಕೊಳ್ತಾನೆ ಭೀಷ್ಮನು. ಹೀಗೆ ದ್ರೋಣಾಚಾರ್ಯರು ತನ್ನ ವಿದ್ಯೆ ಏನಿದೆ ಅದನ್ನೆಲ್ಲ ಪಾಂಡವ ಹಾಗೂ ಕೌರವರಿಗೆ ಧಾರೆ ಎರಿತಾರೆ. ಪಾಂಡವರು ಹಾಗೂ ಕೌರವರು ವಿದ್ಯೆಯನ್ನು ಸಂಪೂರ್ಣವಾಗಿ ಪರಿಣತಿ ಮಾಡ್ಕೋತಾರೆ ಅಂತ ಹೇಳ್ಬೋದು. ಹೀಗೆ ಹಲವು ದಿನಗಳು ಕಳೆಯುತ್ತೆ. ಪಾಂಡವರು ಕೌರವರು ಹಾಗೆ ದ್ರೋಣನ ಮಗನಾದ ಅಶ್ವತ್ಥಾಮ ಕೂಡ ಬಿಲ್ವಿದ್ಯೆಯನ್ನು ಕಲಿತಾ ಇರ್ತಾನೆ. ಎಲ್ಲ ಮಕ್ಕಳು ಕಲಿಯುತ್ತಾ ಕಲಿಯುತ್ತಾ ದೊಡ್ಡವರಾಗಿಬಿಡ್ತಾರೆ, ಹಾಗೆ ಎಲ್ಲ ವಿದ್ಯೆಯಲ್ಲಿ ಕೂಡ ಎಲ್ಲರೂ ನೈಪುಣ್ಯತೆಯನ್ನು ಪಡೀತಾರೆ. ಹಾಗೆ ಅಲ್ಲಿ ದ್ರೋಣಾಚಾರ್ಯರ ಮಗನಾದ ಅಶ್ವತ್ಥಾಮ ಕೂಡ ವಿದ್ಯೆಯನ್ನು ಕಲಿತಾ ಇರ್ತಾನೆ. ಪಾಂಡವ ಹಾಗೂ ಕೌರವರಿಗೆ ಹೋಲಿಸಿದರೆ ಅರ್ಜುನನು ತುಂಬಾ ಶ್ರೇಷ್ಠನಾಗಿರ್ತಾನೆ, ಎಲ್ಲ ವಿದ್ಯೆಯಲ್ಲಿ ಅವನು ನೈಪುಣ್ಯತೆಯನ್ನು ಹೊಡೆದಿರ್ತಾನೆ. ಹಾಗೆ ದ್ರೋಣಾಚಾರ್ಯರಿಗೆ ಕೂಡ ಅವನು ಪ್ರಿಯ ಶಿಷ್ಯ ಅಂತಲೇ ಹೇಳ್ಬೋದು, ಯಾಕಂದರೆ ಅವನ ಭಕ್ತಿ ಇರ್ಬೋದು, ಹಾಗೆ ಅವನು ಕಲಿಯುತ್ತಿರುವಂತಹ ವಿದ್ಯೆಯನ್ನು ಅವನು ಬೇಗ ಬೇಗ ಕಲಿತಾನೆ, ಎಲ್ಲದರಲ್ಲಿ ಕೂಡ ಅವನು ಮುಂದೆ ಇರ್ತಾನೆ. ಇದನ್ನು ನೋಡಿ ದ್ರೋಣಾಚಾರ್ಯರಿಗೆ ಅವನ್ನ ತುಂಬಾ ಇಷ್ಟ ಆಗತ್ತೆ, ಹಾಗೆ ಅವನ ಪ್ರಿಯ ಶಿಷ್ಯ ಅಂತ ಕೂಡ ಅವರು ಹೇಳ್ಕೊಂಡು ಬರ್ತಾರೆ ಎಲ್ಲ ಕಡೆ. ಹೀಗೆ ಇರಬೇಕಾದ್ರೆ ಒಂದು ದಿನ ದ್ರೋಣಾಚಾರ್ಯರು ಅರ್ಜುನನ ಕರೆದು ಹೇಳ್ತಾರೆ, ನಿನ್ನಂತಹ ಶಿಷ್ಯನನ್ನು ನಾನು ಎಲ್ಲೂ ನೋಡೇ ಇಲ್ಲ, ಅಂತಹ ಧನುರ್ವಿದ್ಯೆಯಲ್ಲಿ ನೀನು ಬಹಳ ಮುಂದೆ ಇದ್ದೀಯಾ, ನಿನ್ನನ್ನು ಲೋಕದಲ್ಲಿ ಅಂದರೆ ಪ್ರಪಂಚದಲ್ಲಿ ಹೆಮ್ಮೆ ಪಡುವಂತಹ ಶಿಷ್ಯನನ್ನಾಗಿ ನಾನು ಮಾಡ್ತೀನಿ ಅಂತ ಹೇಳ್ತಾನೆ. ಇದನ್ನು ಕೇಳಿ ಅರ್ಜುನನಿಗೆ ಬಹಳ ಸಂತೋಷವಾಗುತ್ತೆ. ಹೀಗೆ ಇರಬೇಕಾದ್ರೆ ಒಂದು ದಿನ ದ್ರೋಣಾಚಾರ್ಯರು ನದಿಯಲ್ಲಿ ಸ್ನಾನ ಮಾಡಲಿಕ್ಕೆ ಅಂತ ಹೋಗ್ತಾರೆ. ಹೀಗೆ ಅವರು ಸ್ನಾನ ಮಾಡ್ತಾ ಇರಬೇಕಾದ್ರೆ ಒಂದು ಮೊಸಳೆ ಬಂದು ಅವರ ಕಾಲನ್ನು ಕಡಿಯತ್ತೆ. ಇದರಿಂದಾಗಿ ದ್ರೋಣಾಚಾರ್ಯರು ಜೋರಾಗಿ ಕಿರುಚ್ಕೋತಾರೆ, ಯಾರಾದರೂ ಬಂದು ಸಹಾಯ ಮಾಡಿ ಅಂತ ಕೇಳ್ತಾರೆ. ದ್ರೋಣಾಚಾರ್ಯರಿಗೆ ಅವರಿಗೆ ಮೊಸಳೆಯಿಂದ ಹೊರಬರಲಿಕ್ಕೆ ಗೊತ್ತಿದ್ರೂ ಕೂಡ ತನ್ನ ಶಿಷ್ಯರನ್ನು ಪರೀಕ್ಷಿಸಬೇಕು, ಇವರು ಹೇಗೆ ನನ್ನನ್ನು ಕಾಪಾಡ್ತಾರೆ, ನಾನು ಕಲಿಸಿರುವಂತಹ ವಿದ್ಯೆಯನ್ನು ಇವರು ಹೇಗೆ ಪರಿಣಿತಗೊಳಿಸಿದ್ದಾರೆ ಅಂತ ಮಾಡಲಿಕ್ಕೋಸ್ಕರ ದ್ರೋಣಾಚಾರ್ಯರು ಜೋರಾಗಿ ಕಿರುಚ್ಕೋತಾರೆ. ಇವರ ಕಿರುಚನ್ನು ಕೇಳಿದ ಕೂಡಲೇ ಯಾರೂ ನದಿಗೆ ಹಾರಿ ದ್ರೋಣಾಚಾರ್ಯನ ಸಹಾಯ ಮಾಡಲಿಕ್ಕೆ ತಯಾರಿರೋದಿಲ್ಲ. ಆದರೆ ಅರ್ಜುನ ಮಾತ್ರ ಒಂದು ಕ್ಷಣನು ಯೋಚನೆ ಮಾಡದೆ ನದಿಗೆ ಹಾರಿಬಿಡ್ತಾನೆ, ಹಾಗೆ ತನ್ನ ಬಿಲ್ವಿದ್ಯೆಯ ಸಹಾಯದಿಂದ ಮೊಸಳೆಯನ್ನು ಸಾಯಿಸಿಬಿಡ್ತಾನೆ. ಇದರಿಂದ ದ್ರೋಣಾಚಾರ್ಯರಿಗೆ ಬಹಳ ಸಂತೋಷವಾಗುತ್ತೆ, ಹಾಗೆ ಒಬ್ಬ ಶ್ರೇಷ್ಠ ಶಿಷ್ಯನನ್ನು ನಾನು ಪಡೆದಿದ್ದೀನಿ ಅಂತ ಹೆಮ್ಮೆ ಪಡ್ಕೊಳ್ತಾರೆ. ಸಂತೋಷದಿಂದ ಅವರು ಬ್ರಹ್ಮಶಿಷ್ಯ ಎಂಬ ಧನುಸನ್ನು ಅರ್ಜುನನಿಗೆ ನೀಡ್ತಾರೆ. ಹಾಗೆ ಅವರು ಅರ್ಜುನನಿಗೆ ಹೇಳ್ತಾರೆ, ಇದನ್ನು ಎಲ್ಲ ಕಾಲಕ್ಕೆ ನೀನು ಉಪಯೋಗಿಸಬಾರ್ದು, ಪ್ರಪಂಚಕ್ಕೆ ಏನಾದರೂ ಕಂಟಕ ಬಂದರೆ ಮಾತ್ರ ನೀನು ಇದನ್ನು ಉಪಯೋಗಿಸಬೇಕು, ಇಲ್ಲದಿದ್ದರೆ ಲೋಕನಾಶವಾಗಲು ಕಾರಣವಾಗತ್ತೆ ಅಂತ ಹೇಳ್ತಾರೆ. ಇದನ್ನು ಕೇಳಿ ಅರ್ಜುನ ಸರಿ ಅಂತ ದ್ರೋಣಾಚಾರ್ಯರಿಗೆ ಉತ್ತರಿಸಿ ಅಲ್ಲಿಂದ ಎಲ್ಲರೂ ಹೊರನಡೆದು ಬಿಡ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ನಾನು ನಿಮಗೊಂದು ಪುಟ್ಟ ಕಥೆಯನ್ನು ಹೇಳಿದೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಪುಟ್ಟ ಕಥೆಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.